ರೈತ ಬಾಂಧವರೇ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21 24 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ಧಾರವಾಡದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಾ, ಈ ಒಂದು ಕೃಷಿ ಮೇಳದ ಧ್ಯೇಯವಾಕ್ಯ ಹವಾಮಾನದ ವೈಪರೀತ್ಯದ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು, ಈ ಘೋಷವಾಕ್ಯದೊಂದಿಗೆ ನಾವು ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು 800 ಸ್ಟಾಲುಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಬೀಜ ಮಾರಾಟದ ಮಳಿಗೆಗಳು, ಔಷಧಿ, ವಿವಿಧ ಔಷಧಿಗಳು, ಏನು ಸಾವಯವದಲ್ಲಿ ಇರುವಂಥ ಔಷಧಿಗಳಾಗ್ಬೋದು, ಏನು ರಾಸಾಯನಿಕದ ಔಷಧಿಗಳು ಮಾರಾಟಗಳು, ಹಾಗೂ ಗೊಬ್ಬರ ಮಾರಾಟದ ಮಳಿಗೆಗಳು, ಕೃಷಿ ತಾಂತ್ರಿಕ ಸಲಹೆಗಳು, ವಿವಿಧ ಸಂಘಗಳಿಂದ ಹಲವಾರು ಮಳಿಗೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟಾರೆ ವಿವಿಧ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸುಮಾರು 800 ಮಳಿಗೆಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧರಿಸಿದ್ದು, ಇದರ ಜೊತೆಗೆ ಪ್ರತಿ ವರ್ಷದಂತೆ ನಾವು ಫಲಪುಷ್ಪಗಳ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರದರ್ಶನ ಮತ್ತು ಮೊದಲನೇ ದಿವಸ ಬೀಜ ಮೇಳವನ್ನು ಆಯೋಜಿಸಿದ್ದೇವೆ. ಈ ಎಲ್ಲ ವಸ್ತು ಪ್ರದರ್ಶನಗಳ ಜೊತೆಗೆ ಜಾನುವಾರುಗಳ ಪ್ರದರ್ಶನ ಮತ್ತು ಸಾಕು ಪ್ರಾಣಿಗಳ ಪ್ರದರ್ಶನವೂ ಕೂಡ ಇರುತ್ತದೆ. ಇದರ ಜೊತೆಗೆ ಕ್ಷೇತ್ರ ಪ್ರದರ್ಶನ, ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳಲ್ಲಿ ಸಂಶೋಧನೆ ನಡೀತಾ ಇದೆ. ಉದಾಹರಣೆಯಾಗಿ ಶೇಂಗಾ, ಗೋವಿನ ಜೋಳ, ಸೋಯಾ ಅವರೆ ಮತ್ತು ಅಕಡಿ ಕಾಳುಗಳು, ಸಾವಯವ ಕೃಷಿ, ಹೀಗೆ ಎಲ್ಲ ಬೆಳೆಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯ ತಾಕುಗಳ ಭೇಟಿಗಾಗಿ ಏರ್ಪಾಡು ಮಾಡಿದ್ದೇವೆ. ತೋಟಗಾರಿಕೆ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ನಾವು ಏರ್ಪಡಿಸಿದ್ದೇವೆ. ಅದಲ್ಲದೆ ಹೈಟೆಕ್ ತೋಟಗಾರಿಕೆಗೆ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹೈನುಗಾರಿಕೆ ವಿಭಾಗಕ್ಕೆ, ಹೀಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಿಗೂ, ಗೃಹ ವಿಜ್ಞಾನ ವಿಭಾಗಕ್ಕೂ ಕೂಡ ಸಮಸ್ಯೆಗೆ ಅನುಸಾರವಾಗಿ ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ಕೃಷಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಒಂದು ಸಲಹಾ ಕೇಂದ್ರವನ್ನು ಏರ್ಪಡಿಸಿದ್ದು, ಅಲ್ಲಿ ರೈತರು ತಮ್ಮ ಯಾವುದೇ ಸಮಸ್ಯೆಗಳಿಗೆ ಎಲ್ಲ ಬೆಳೆಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಅವರು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದು ಅಲ್ಲದೆ ಮಾರುಕಟ್ಟೆ ವಿಶ್ಲೇಷಣೆ ಬಗ್ಗೆನೂ ಕೂಡ ಚರ್ಚೆ ಇರ್ತದೆ. ಆ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಮುಂದಿನ ಹಂಗಾಮದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಧಾರಣೆ ಸಿಗುತ್ತದೆ ಅನ್ನುವುದನ್ನು ರೈತರು ತಿಳಿದುಕೊಂಡು ತಮ್ಮ ಬೆಳೆ ಪದ್ಧತಿಯನ್ನು ತಾವು ನಿರ್ಣಯ ಮಾಡಲಿಕ್ಕೆ ಈ ಮಾರುಕಟ್ಟೆ ವಿಶ್ಲೇಷಣೆ ಬಹಳ ಉಪಕಾರಿ ಆಗ್ತದೆ ಅಂತ ನಾನು ಹೇಳಬಯಸ್ತೀನಿ. ಕೃಷಿ ಮೇಳಕ್ಕೆ ಬರುವಂಥ ಎಲ್ಲ ರೈತ ಬಾಂಧವರು QR ಕೋಡ್ ಮೂಲಕ ಮುಂಚಿತವಾಗಿ ನೋಂದಣಿಯನ್ನು ಮಾಡಿ ಪ್ರಮಾಣ ಪತ್ರ ತೆಗೆದುಕೊಳ್ಳುವಂಥ ಸೌಲಭ್ಯ ಇರುವುದರಿಂದ ದಯವಿಟ್ಟು ಎಲ್ಲರೂ ಮುಂಚಿತವಾಗಿ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಇನ್ನೊಂದು ಹೆಚ್ಚಿನ ಆಕರ್ಷಣೆ ಏನಪ್ಪ ಅಂತಂದರೆ, ನಾವು ನಮ್ಮ ಕರ್ನಾಟಕ ಮತ್ತು ಹೊರಗಡೆ ರಾಜ್ಯಗಳಿಂದ ಸ್ಟಾರ್ಟಪ್ದಲ್ಲಿ ತೊಡಗಿರುವಂಥ ಕೆಲವೊಂದು ಕಂಪನಿಗಳನ್ನು, ಯುವಕರನ್ನು ಕರೆಸಿ ಅವರು ಮಾಡಿದಂಥ ಸಾಧನೆಗಳನ್ನು ಯುವಕರಿಗೆ ತೋರಿಸಿಕೊಡ್ಲಿಕ್ಕೂ ಕೂಡ ಒಂದು 20-25 ಸ್ಟಾರ್ಟಪ್ ಕಂಪನಿಗಳನ್ನು ನಾವು ಈ ವರ್ಷ ವಿನೂತನವಾಗಿ ಆಹ್ವಾನಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರ ಉಪಯೋಗವನ್ನು ಕೂಡ ರೈತ ಬಾಂಧವರು ಮತ್ತು ಯುವಕರು ಪಡೆದುಕೊಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಬರುವ ಸೆಪ್ಟೆಂಬರ್ 21-24 ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆಯುವಂಥ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಿರಿ ಅಂತ ಹೇಳಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.